ಬಾಗ್ಲು ಬಡಿಯುವಂತಹ ಸದ್ದು ಮೆಹಕಿಗೆ ಪದೇ ಪದೇ ಕೇಳಿಸ್ತಾ ಇತ್ತು. ಅದರ ಶಬ್ದ ಕಿಟಕಿಯ ಗ್ಲಾಸಿನ ಮೇಲಲ್ಲ, ಮೆಹಕಿನ ಕಿವಿಯ ಮೇಲೆ ಬೀಳ್ತಾ ಇತ್ತು. ಮೆಹಕಿಗೆ ಆ ಶಬ್ದದಿಂದ ಎಷ್ಟು ಸಮಸ್ಯೆ ಆಗುತ್ತೆ ಅಂದ್ರೆ ಅವಳು ತನ್ನ ಕಣ್ಣನ್ನು ತೆರೆಯುತ್ತಾಳೆ. ಆದರೆ ಕಿಟಕಿ ಕಡೆ ನೋಡೋದಕ್ಕೆ ಅವಳಿಗೆ ಧೈರ್ಯ ಸಾಲೋದಿಲ್ಲ. ಆಗಲೇ ಅವಳ ಕಿವಿಗೆ ಒಬ್ಬ ವ್ಯಕ್ತಿಯ ಧ್ವನಿ ಕೇಳಿಸುತ್ತೆ. ಹೇಗಿದೀಯ ನನ್ನ ಸ್ವೀಟ್ ಮೆಹಕ್? ಮೆಹಕ್ ಅವಸರದಲ್ಲಿ ಕಿಟಕಿಯ ಕಡೆಗೆ ನೋಡ್ತಾಳೆ. ಆದರೆ ಕಿಟಕಿಯಲ್ಲಿ ತನ್ನನ್ನು ತಾನೇ ನೋಡಿ ಅವಳಿಗೆ ಆಶ್ಚರ್ಯವಾಗುತ್ತೆ. ಅವಳು ನೋಡ್ತಾಳೆ ಅವಳ ಪ್ರತಿರೂಪ ಕಿಟಕಿಯ ಗ್ಲಾಸ್ ಅನ್ನು ಜೋರ್ ಜೋರಾಗಿ ಬಡಿತಾ ಇರುತ್ತೆ. ಇದರಿಂದ ಮೆಹಕಿಗೆ ತುಂಬಾನೇ ಭಯವಾಗುತ್ತೆ. ಆಗ ಮೆಹಕ್ ಕಿಟಕಿಯ ಹಿಂದೆ ನಿಂತಿರುವಂತಹ ತನ್ನದೇ ಪ್ರತಿಬಿಂಬದ ಹಿಂದೆ ಒಂದು ಭಯಾನಕವಾದ ರಾಕ್ಷಸನನ್ನ ನೋಡ್ತಾಳೆ. ಅದರ ನಗು ತುಂಬಾನೇ ಭಯಾನಕವಾಗಿತ್ತು. ಇದ್ದಕ್ಕಿದ್ದ ಹಾಗೆ ಅದು ಅವಳ ಪ್ರತಿರೂಪವನ್ನ ಹಿಡ್ಕೊಳ್ಳುತ್ತೆ. ಪ್ರತಿರೂಪದ ಕತ್ತನ್ನ ತನ್ನ ಹಲ್ಲಿನಿಂದ ಕಚ್ಚುತ್ತೆ ಹಾಗೂ ರಕ್ತವನ್ನ ಹೀರ್ಕೊಳ್ಳುತ್ತೆ. ಆಗಲೇ ಆ ಭಯಾನಕವಾದ ಆಕೃತಿ ಮೆಹಕನ್ನ ನೋಡೋದಕ್ಕೆ ಶುರು ಮಾಡುತ್ತೆ. ಮೆಹಕಿಗೆ ತುಂಬಾನೇ ಭಯವಾಗುತ್ತೆ ಹಾಗೂ ಎದ್ದು ಕೂತ್ಕೋತಾಳೆ. ಅವಳು ಕನಸನ್ನ ಕಾಣ್ತಾ ಇರ್ತಾಳೆ. ಅವಳ ಗಂಡ ಅನಂತ ಕೂಡ ನಿದ್ರೆಯಿಂದ ಎಚ್ಚರವಾಗ್ತಾನೆ. ಏನಾಯ್ತು ಮೆಹಕ್, ನೀನ್ಯಾಕೆ ಇಷ್ಟೊಂದು ಬೆವರ್ತಾ ಇದೀಯಾ? ನಿನಗೇನು ಆಗಿಲ್ಲ ತಾನೆ? ಅನಂತ್, ನನಗ್ ಮತ್ತೆ ಅದೇ ಕನಸು ಬಂದಿತ್ತು. ನನಗ್ ಅರ್ಥನೇ ಆಗ್ತಾ ಇಲ್ಲ ಈ ಕನಸು ನನಗೆ ಪದೇ ಪದೇ ಯಾಕೆ ಬರ್ತಿದೆ ಅಂತ. ಎಷ್ಟು ಸಲ ಹೇಳಿದೀನಿ ಮೆಹಕ್, ಕನಸು ಬರೀ ಕನಸಾಗಿರುತ್ತಷ್ಟೇ. ನೀನು ಇದೆಯಲ್ಲ, ಯಾವ್ದ್ಯಾವ್ದೋ ವಿಷಯಕ್ಕೆ ಹೆದರ್ಕೋತೀಯ. ಇಲ್ಲ ಅನಂತ್, ಒಂದೇ ಕನಸು ಒಂದ್ಸಲ ಬರ್ಬೋದು, ಎರಡ್ ಸಲ ಬರ್ಬೋದು, ಪದೇ ಪದೇ ಬರೋಕ್ ಸಾಧ್ಯ ಇಲ್ಲ. ಆದ್ರೆ ಈ ಕನಸು ನನ್ಗೆ ಎಷ್ಟೋ ಸಲ ಬಂದಿದೆ. ಮೆಹಕಿನ ಮಾತನ್ನ ಕೇಳಿ ಅನಂತ ನಗ್ತಾ ಹೇಳ್ತಾನೆ, ಅಲ್ಲ ಕನ್ಸಲ್ಲಿ ನೀನು ಕಿಟಕಿಯ ಹಿಂದೆ ನಿಂತಿದ್ಯಾ, ಮತ್ತೆ ನಿನ್ನ ಹಿಂದೆ ಭಯಾನಕವಾದ ರಾಕ್ಷಸ ನಿಂತಿದ್ದಾನೆ, ಅದು ನೋಡೋದಕ್ಕೆ ಹಲ್ಲಿ ತರ ಇದೆಯಾ? ಕಮಾನ್ ಮೆಹಕ್, ನಿನ್ನ ಕನಸಿನ ಬಗ್ಗೆ ಕೇಳಿ ಕೇಳಿ ನನಗೆ ಸಾಕಾಗ್ ಹೋಗ್ಬಿಟ್ಟಿದೆ. ಆದ್ರೆ ಈ ಕನಸು ನನಗೆ ಪದೇ ಪದೇ ಯಾಕೆ ಬರ್ತಿದೆ ಅನಂತ್? ಇನ್ನು ಇದ್ರ ಬಗ್ಗೆ ನಾನ್ ನಿನಗೆ ಏನ್ ಹೇಳಕ್ ಸಾಧ್ಯ? ಇದ್ರ ಬಗ್ಗೆ ನಾಳೆ ಯಾವ್ದಾದ್ರು ಸ್ವಾಮೀಜಿ ಹತ್ರ ಕೇಳ್ಕೋ. ಹಾ, ಸದ್ಯಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ ಮಲ್ಕೊಂಬಿಡು, ಬೆಳಗ್ಗೆ ನಾನು ಬೇಗ ಎದ್ದೇಳ್ಬೇಕು. ಇಷ್ಟನ್ನ ಹೇಳಿ ಅನಂತ್ ಮಲ್ಕೋತಾನೆ. ಆದ್ರೆ ಮೆಹಕಿಗೆ ಮಾತ್ರ ನಿದ್ದೆ ಬರ್ತಾನೆ ಇರಲಿಲ್ಲ. ಮೆಹಕ್ ಮದುವೆ ಆಗಿ ಸ್ವಲ್ಪ ತಿಂಗಳಷ್ಟೇ ಆಗಿತ್ತು. ಅನಂತ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದ. ಮದುವೆಯ ನಂತರ ಅವನು ಮೆಹಕನ್ನ ಕರ್ಕೊಂಡು ತನ್ನ ಹಳೆಯ ಬಂಗಲೆಗೆ ಬರ್ತಾನೆ. ಆದರೆ ಈ ಬಂಗಲೆಗೆ ಬಂದ ಸ್ವಲ್ಪ ದಿನದಲ್ಲೇ ಮೆಹಕಿಗೆ ಈ ಕನಸು ಪದೇ ಪದೇ ಬೀಳೋದಕ್ಕೆ ಶುರುವಾಗುತ್ತೆ. ಬೆಡ್ ಮೇಲೆ ಕೂತ್ ಕೂತಿದ್ದಂಗೆ ಮೆಹಕಿಗೆ ನಿದ್ದೆ ಬರುತ್ತೆ. ಮುಂಜಾನೆ ಅನಂತ್ ಕೆಲ್ಸಕ್ಕೆ ಹೋದ ತಕ್ಷಣ ಮೆಹಕ್ ಹತ್ತಿರದಲ್ಲಿರುವಂತಹ ಸ್ವಾಮೀಜಿ ಹತ್ರ ಬರ್ತಾಳೆ. ಪಂಡಿತ್ರೇ, ನಂದೊಂದು ಸಮಸ್ಯೆ ತಗೊಂಡು ನಿಮ್ ಹತ್ರ ಬಂದಿದ್ದೀನಿ. ಹೇಳು ಮಗಳೇ, ಏನು ಸಮಸ್ಯೆ ನಿನಗೆ? ಪಂಡಿತ್ರೇ, ಒಂದೇ ಕನಸು ಎಷ್ಟೋ ತಿಂಗಳಿಂದ ನನಗೆ ಪದೇ ಪದೇ ಬರ್ತಾ ಇದೆ. ಯಾವ ಕನಸು? ಮೆಹಕ್ ಒಂದೇ ಉಸಿರಲ್ಲಿ ತನ್ನ ಕನಸಿನ ಬಗ್ಗೆ ಎಲ್ಲ ಸ್ವಾಮೀಜಿಗೆ ಹೇಳ್ತಾಳೆ. ಕನಸಿನ ಬಗ್ಗೆ ಕೇಳಿ ಸ್ವಾಮೀಜಿಗೆ ತುಂಬಾನೇ ಶಾಕ್ ಆಗುತ್ತೆ. ಹಾಗೂ ಅವನು ಮೆಹಕನ್ನ ನೋಡ್ಕೊಂಡು ಹೇಳ್ತಾನೆ, ನೀನು ಎಲ್ಲಿರ್ತೀಯ? ಈ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಒಂದು ಬಂಗ್ಲೋ ಇದೆಯಲ್ಲ, ಅನಂತ್ ಪ್ಯಾಲೇಸ್ ಅನ್ನೋ ಹೆಸರಲ್ಲಿ, ನಾನು ಅಲ್ಲೇ ಇರೋದು. ಸ್ವಲ್ಪ ದಿನಗಳ ಹಿಂದೆ ನನ್ ಗಂಡನ್ ಜೊತೆ ನಾನಲ್ಲಿಗೆ ಶಿಫ್ಟ್ ಆಗಿದ್ದೀನಿ. ಸತ್ಯ ಏನು ಅಂದ್ರೆ ಪಂಡಿತ್ರೆ, ನಾನ್ ಆ ಮನೆಗ್ ಬಂದಾಗಿಂದ ಅವಾಗಿಂದ ಈ ಕನಸು ನನ್ಗೆ ಪದೇ ಪದೇ ಬರ್ತಿದೆ. ಮೆಹಕಿನ ಮಾತನ್ನ ಕೇಳಿ ಸ್ವಾಮೀಜಿಗೆ ತುಂಬಾನೇ ಭಯವಾಗುತ್ತೆ. ನಾನ್ ಹೇಳೋದನ್ನ ಕೇಳು ಮಗಳೇ, ಆ ಬಂಗ್ಲೆಯಿಂದ ಎಷ್ಟ್ ಬೇಗ ಆಗುತ್ತೋ ಅಷ್ಟ್ ಬೇಗ ಅಲ್ಲಿಂದ ಹೊರಟೋಗು. ಇದ್ರ ಬಗ್ಗೆ ಯಾರ ಹತ್ರನೂ ನೀನ್ ಮಾತಾಡ್ಬೇಡ, ನಿನ್ನ ಗಂಡನಿಗೂ ಕೂಡ ಹೇಳ್ಬೇಡ. ಅಂಥದ್ದೇನಿದೆ ಆ ಬಂಗ್ಲೋನಲ್ಲಿ? ಆ ಬಂಗಲೆಯಲ್ಲಿ ಸಾವಿನ ತಾಂಡವವನ್ನ ಹೊರತುಪಡಿಸಿ ಬೇರೆ ಏನೂ ಇಲ್ಲ. ನನಗೆ ಕೇವಲ ಇಷ್ಟೇ ಹೇಳಲು ಸಾಧ್ಯ, ಆ ಬಂಗಲೆ ಒಂದು ಭಯಾನಕ ಭೂತದ ಬಂಗಲೆ, ಅದಕ್ಕೆ ದರಿದ್ರ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಇಷ್ಟನ್ನ ಹೇಳಿ ಸ್ವಾಮೀಜಿ ಅಲ್ಲಿಂದ ಹೊರಟೋಗ್ತಾನೆ. ಮೆಹಕ್ ಭಯದಿಂದ ಮನೆಗೆ ವಾಪಸ್ ಬರ್ತಾಳೆ ಹಾಗೂ ಸಾಯಂಕಾಲ ಆಗೋದಕ್ಕೆ ಕಾಯ್ತಾ ಇರ್ತಾಳೆ. ಸಾಯಂಕಾಲ ಅನಂತ್ ಬಂದ ತಕ್ಷಣ ಮೆಹಕಿಗೆ ಇಷ್ಟ ಇಲ್ಲದೆ ಇದ್ರು ಕೂಡ ಸ್ವಾಮೀಜಿ ಹೇಳಿದ ಎಲ್ಲ ವಿಷಯವನ್ನ ಅನಂತನಿಗೆ ಹೇಳೋದಕ್ಕೆ ಶುರು ಮಾಡ್ತಾಳೆ. ಮೆಹಕಿನ ಮಾತನ್ನ ಕೇಳಿ ಅನಂತ್ ನಗ್ತಾ ಹೇಳ್ತಾನೆ, ನಿನ್ನೆ ರಾತ್ರಿ ನಾನು ಸುಮ್ಮನೆ ತಮಾಷೆಗೆ ಸ್ವಾಮೀಜಿ ಹತ್ರ ಹೋಗೋದಕ್ಕೆ ಹೇಳಿದ್ದೆ, ನೀನ್ ನೋಡಿದ್ರೆ ನಿಜವಾಗ್ಲೂ ಹೋಗ್ಬಿಟ್ಟೆ. ಮೆಹಕ್, ನೀನು ಓದಿರವಳು. ಆ ಪಂಡಿತ್ರ ಹೇಳಿದ್ದು ಸತ್ಯ ಅಂತ ನನ್ಗನ್ನಿಸ್ತಿದೆ. ನನ್ಗನ್ನಿಸ್ತಾ ಇದೆ ಅದು ಖಂಡಿತ ಇಲ್ಲಿ ಏನೋ ಎಡವಟ್ಟಿದೆ ಅಂತ. ಒಂದ್ ವೇಳೆ ಹೀಗಿದ್ರೆ ನನಗಿಲ್ಲಿವರೆಗೂ ಆ ತರ ಎಲ್ಲ ಯಾಕೆ ಅನ್ಸಲಿಲ್ಲ? ಇದೆಲ್ಲ ನಿನಗೆ ಭ್ರಮೆ ಅಷ್ಟೇ, ಬೇರೆ ಏನೂ ಅಲ್ಲ. ಇವತ್ ರಾತ್ರಿ ನಾನು ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಾ ಇದೀನಿ. ನಾನ್ ಒಂಟಿಯಾಗಿರಕ್ ಆಗಲ್ಲ ಅನಂತ್. ನನಗ್ ಗೊತ್ತಿದೆ, ನೀನೊಂದ್ ಕೆಲ್ಸ ಮಾಡು, ನಿನ್ನ ಗೆಳತಿ ನಿಧಿಯನ್ನ ಇಲ್ಲಿ ಕರೆಸ್ಕೋ, ನಾಳೆ ಬೆಳಗ್ಗೆ ಆಗೋದ್ರಲ್ಲಿ ನಾನ್ ಬಂದ್ಬಿಡ್ತೀನಿ. ಇಷ್ಟನ್ನ ಹೇಳಿ ಅನಂತ ತಯಾರಾಗಿ ಅಲ್ಲಿಂದ ಹೊರಟೋಗ್ತಾನೆ.
ಮಹೇಕ್ ತನ್ನ ಗೆಳತಿ ನಿಧಿಗೆ ಕಾಲ್ ಮಾಡಿ ರಾತ್ರಿ ಉಳ್ಕೊಳ್ಳೋದಕ್ಕೆ ತನ್ನ ಬಂಗ್ಲೆಗೆ ಬರಲು ಹೇಳ್ತಾಳೆ ಇದ್ದಕ್ಕಿದ್ದ ಹಾಗೆ ಮಧ್ಯರಾತ್ರಿ ಮಹೇಕಿಗೆ ತನ್ನ ರೂಮಿನ ಬಾಗಿಲು ಬಡಿಯುವ ಸದ್ದು ಕೇಳಿಸುತ್ತೆ ಮಹೇಕ್ ತಕ್ಷಣ ಎದ್ದು ಕೂತ್ಕೊತಾಳೆ ಮಹೇಕಿಗೆ ಇದು ಮೊದಲ ಬಾರಿ ಅನಿಸ್ತಿತ್ತು ಈ ಬಾರಿ ಕಿಟಕಿ ಅಲ್ಲದೆ ಬಾಗ್ಲನ್ನ ಬಡಿಯುವ ಸದ್ದು ಕೇಳಿಸುತ್ತೆ ಅವಳ ಗಮನ ಅಚಾನಕ್ ಆಗಿ ಗೋಡೆಯಲ್ಲಿ ಹಾಕಿರುವ ಗಡಿಯಾರದ ಮೇಲೆ ಬೀಳುತ್ತೆ ಅವಳು ನೋಡ್ತಾಳೆ ರಾತ್ರಿ 3 ಗಂಟೆ ಆಗಿರುತ್ತೆ ಆಗಲೇ ಅವಳ ಕಿವಿಗೆ ಅನಂತಿನ ಧ್ವನಿ ಕೇಳಿಸುತ್ತೆ ಬಾಗ್ಲನ್ನ ತಗಿ ನಾನು ಮಹೇಕ್ ಮಹೇಕ್ ತನ್ನ ಕಣ್ಣನ್ನ ಉಜ್ಜಿ ಆ ಕಡೆ ಈ ಕಡೆ ನೋಡ್ತಾಳೆ ಅದು ಏನಾದರೂ ಕನಸಾಗಿರಬಹುದಾ ಅಂತ ಆದರೆ ಅವಳ ಕಿವಿಗೆ ಮತ್ತೊಮ್ಮೆ ಅನಂತಿನ ಧ್ವನಿ ಕೇಳಿಸುತ್ತೆ ಬಾಗ್ಲನ್ನ ತಗಿ ಮಹೇಕ್ ಮಹೇಕ್ ಇವಾಗ ನಂಬ್ತಾಳೆ ಇದು ಕನಸಲ್ಲ ನನಸು ಅಂತ ಅವಳು ನೋಡ್ತಾ ಇರ್ತಾಳೆ ಅವಳ ಗೆಳತಿ ನಿಧಿ ಆಳವಾದ ನಿದ್ರೆಯಲ್ಲಿ ಇರ್ತಾಳೆ ಹಾಗೂ ಮಹೇಕ್ ಬಾಗ್ಲನ್ನ ತಗಿತಾಳೆ ಮತ್ತೆ ಮುಂದೆ ಇರುವ ಸಿಚುವೇಶನ್ ಅನ್ನು ನೋಡಿ ಅವಳು ಆಶ್ಚರ್ಯದಿಂದ ತನ್ನ ಕಣ್ಣನ್ನ ತೆರೆದೇ ಇಟ್ಟಿರ್ತಾಳೆ ಅವಳು ನೋಡ್ತಾಳೆ ಅನಂತನ ಮುಖ ತುಂಬಾನೇ ಭಯಾನಕ ಕ್ರೂರ ಹಾಗೂ ಹಲ್ಲಿಯ ತರ ಇರುತ್ತೆ ಅವಳಿಗೆ ಕನಸಲ್ಲಿ ಅವಳ ಪ್ರತಿರೂಪದ ಹಿಂದೆ ಹೇಗೆ ನೆರಳು ಕಾಣಿಸ್ತಾ ಇರುತ್ತೋ ಅದೇ ತರ ಕಾಣುತ್ತೆ ಅನಂತ ತನ್ನ ಕಣ್ಣಿನಿಂದ ಮಹೇಕನ್ನ ನೋಡಿ ತುಂಬಾನೇ ಕ್ರೂರವಾಗಿ ನಗಕ್ ಶುರು ಮಾಡ್ತಾನೆ ಮಹೇಕ್ ಜೋರಾಗಿ ಕೂಗಲು ಶುರು ಮಾಡ್ತಾಳೆ ಮಹೇಕಿನ ಕಿರಿಚಾಟವನ್ನ ಕೇಳಿ ನಿಧಿ ಅಚಾನಕ್ ಆಗಿ ಎದ್ದು ಕೂತ್ಕೋತಾಳೆ ಆದರೆ ಮುಂದೆ ಇರುವ ಭಯಾನಕ ರೂಪವನ್ನ ನೋಡಿ ನಿಧಿ ಕೂಡ ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ತಾಳೆ ನೋಡ್ ನೋಡ್ತಿದ್ದಾಗೆ ಆ ಕ್ರೂರವಾದ ಪ್ರಾಣಿ ಗಾಳಿಯ ವೇಗದಂತೆ ನಿಧಿಯ ಹತ್ರ ಬಂದು ನಿಲ್ಲುತ್ತೆ ಹಾಗೂ ಅದು ತನ್ನ ಚೂಪಾದ ಕೈಯಿಂದ ಒಂದೇ ಹೊಡೆತಕ್ಕೆ ನಿಧಿಯ ಕತ್ತನ್ನ ಕತ್ತರಿಸಿ ಬಿಡ್ತಾನೆ ನಿಧಿ ಒಂದು ಭಯಾನಕ ಕೂಗಿನ ಜೊತೆಗೆ ನೆಲದ ಮೇಲೆ ಬಿದ್ದು ಹೋಗ್ತಾಳೆ ಇದನ್ನೆಲ್ಲ ನೋಡಿ ಮಹೇಕಿಗೆ ಕೈಕಾಲೆ ಆಡೋದಿಲ್ಲ ಮಹೇಕ್ ತನ್ನ ಬುರುಡೆಯನ್ನ ಗೋಡೆಗೆ ಹೊಡ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ ಆಗಲೇ ಅವಳ ಕಿವಿಗೆ ಆ ಭಯಾನಕ ರಾಕ್ಷಸನ ಧ್ವನಿ ಕೇಳುತ್ತೆ ಬುರುಡೆ ಹೊಡ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ ಮಹೇಕ್ ಇದೆಲ್ಲ ಕನಸಲ್ಲ ಇದು ನಿಜ ಇದನ್ನ ಕೇಳಿ ಮಹೇಕಿಗೆ ಇನ್ನೂ ಭಯವಾಗುತ್ತೆ ಆ ಧ್ವನಿ ಬೇರೆ ಯಾರ್ದು ಅಲ್ಲ ಅದು ಅನಂತನದ್ದೇ ಧ್ವನಿಯಾಗಿರುತ್ತೆ ಅದು ಭಯಾನಕ ರೂಪದಿಂದ ಅವಳ ಕಡೆಯೇ ನೋಡ್ತಾ ಇರುತ್ತೆ ಮಹೇಕ್ ಭಯದಿಂದ ಹೇಳ್ತಾಳೆ ಯಾರು ನೀನು ನಿನಗೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ನಾನು ನಿನ್ನ ಗಂಡ ಇಲ್ಲ ನೀ ನನ್ನ ಗಂಡ ಆಗೋಕ್ ಸಾಧ್ಯನೇ ಇಲ್ಲ ನೀನು ಒಬ್ಬ ದೆವ್ವ ಪಿಶಾಚಿ ಪೀಡೆ ಆ ಭಯಾನಕ ರೂಪದವನು ಮಹೇಕನ್ನ ಹಿಡಿಯೋದಕ್ಕೆ ಮುಂದೆ ಬರ್ತಾನೆ ಇದ್ದ ಆಗ ಹಿಂದಿನಿಂದ ಯಾರೋ ಬಂದು ಮಹೇಕನ್ನ ಎಳ್ಕೋತಾರೆ ಮಹೇಕ್ ನೋಡಿದಾಗ ಅದು ಬೇರೆ ಯಾರೂ ಆಗಿರೋದಿಲ್ಲ ಅವನು ದೇವಸ್ಥಾನದ ಪಂಡಿತನಾಗಿರ್ತಾನೆ ಅವರ ಕೈಯಲ್ಲಿ ಒಂದು ಅದ್ಭುತವಾದ ತ್ರಿಶೂಲವಿತ್ತು ಪಂಡಿತನನ್ನ ನೋಡಿ ಆ ರಾಕ್ಷಸನ ಕಣ್ಣು ಇನ್ನೂ ಭಯಾನಕವಾಗ್ಬಿಡುತ್ತೆ ಅಲ್ಲೇ ನಿಂತ್ಕೋ ಮೂರ್ಖ ನನಗ್ ಗೊತ್ತಿದೆ ಇದು ನಿನ್ನ ಕೊನೆಯ ಬೇಟೆ ಅಂತ ಇದರ ನಂತರ ನೀನು ಅಮರನಾಗ್ಬಿಡ್ತೀಯ ಆಮೇಲೆ ನೀನು ಸಾವಿನ ತಾಂಡವವನ್ನೇ ಆಡ್ಬಿಡ್ತೀಯ ನಾನು ಮನಸ್ ಮಾಡಿದಿದ್ರೆ ಈ ಹುಡುಗಿಗೆ ಆವಾಗ್ಲೇ ನಿನ್ನ ಬಗ್ಗೆ ಹೇಳ್ಬೋದಾಗಿತ್ತು ಆದ್ರೆ ನನಗೆ ಗೊತ್ತಿತ್ತು ಇವಳಿಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರೋದಿಲ್ಲ ಅಂತ ಹಾಗೂ ನನಗೆ ಗೊತ್ತಿತ್ತು ಇವತ್ತು ಅಮಾವಾಸ್ಯೆಯ ರಾತ್ರಿ ಇವತ್ತು ನೀನು ಇವಳ ಬಲಿಯನ್ನ ಖಂಡಿತ ತಗೋತೀಯ ಅಂತ ನೀನು ಇವಳ ಗೆಳತಿಯನ್ನ ಕೂಡ ಸಾಯಿಸ್ಬಿಟ್ಟೆ ಇವಳೇನ್ ಮಾಡಿದಾಳೆ ನಿನಗೆ ಪಂಡಿತನ ಮಾತನ್ನ ಕೇಳಿ ಮಹೇಕ್ ಭಯದಿಂದ ಪಂಡಿತನನ್ನ ನೋಡಿ ಹೇಳ್ತಾಳೆ ಇದೆಲ್ಲ ಏನು ಪಂಡಿತ್ರೆ ನಿನ್ನ ಗಂಡ ಒಬ್ಬ ರಾಕ್ಷಸ ಅವನೊಬ್ಬ ಭೂತ ಮಗಳೇ ಅದೇ ರಾಕ್ಷಸ ನಾನು ನಿನಗೆ ಅವನ ಬಗ್ಗೆ ಹೇಳಿದ್ನಲ್ವಾ ಅವನೇ ನಾನು ಯಾವಾಗ ಚಿಕ್ಕವನಾಗಿದ್ನೋ ಆವಾಗ್ಲೇ ಇವನು ತರುಣನಾಗಿದ್ದ ಬೇರೆ ಬೇರೆ ಊರಿನ ಕಡೆಗೆ ಹೋಗಿ ತನ್ನ ಅಂದದಿಂದ ಎಲ್ಲ ಹೆಣ್ಣು ಮಕ್ಕಳನ್ನ ಬೀಳಿಸಿ ಹಾಗೂ ಅಮಾವಾಸ್ಯೆಯ ರಾತ್ರಿಯಂದು ಅವರನ್ನ ಬಲಿ ಕೊಟ್ಟು ಅವರ ರಕ್ತವನ್ನ ಕುಡಿತಿದ್ದ ಇದೇ ಇವನ ಕೆಲಸ ನಿಮ್ಗೆ ಇಷ್ಟೆಲ್ಲ ಸುದ್ದಿ ಹೇಗ್ ಗೊತ್ತು ಯಾಕಂದ್ರೆ ನನ್ನ ತಂಗಿಯನ್ನ ಕೂಡ ತನ್ನ ಪ್ರೀತಿಯ ಬಲೆಯಲ್ಲಿ ಬೀಳಿಸಿ ಇದೇ ಜಾಗದಲ್ಲಿ ಸಾಯಿಸಿದ್ದ ಆಗ ನನ್ನ ಮಾತನ್ನ ಯಾರು ಕೂಡ ನಂಬಿರ್ಲಿಲ್ಲ ಆಗಲೇ ಆ ರಾಕ್ಷಸ ಗಾಳಿಯ ವೇಗದಂತೆ ಬಂದು ತನ್ನ ಕೈಯನ್ನ ಪಂಡಿತನ ಎದೆಗೆ ಹಾಕ್ಬಿಡ್ತಾನೆ ಆದ್ರೆ ಪಂಡಿತ ಪೂರ್ತಿ ತಾಕತ್ತಿಂದ ಆ ತ್ರಿಶೂಲವನ್ನ ರಾಕ್ಷಸನ ಎದೆಗೆ ಹಾಕ್ಬಿಡ್ತಾನೆ ಹಾಗೂ ನೋಡ್ ನೋಡ್ತಿದ್ದ ಹಾಗೆ ಅದರ ಶರೀರದಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ ಕ್ಷಣ ಮಾತ್ರದಲ್ಲೇ ಅದರ ಶರೀರ ಬೂದಿಯಾಗಿ ಬಿಡುತ್ತೆ ರಾತ್ರಿ 12 ಗಂಟೆ ಆಗ್ತಾ ಇತ್ತು ಅದು 31 ಡಿಸೆಂಬರ್ ಆಗಿತ್ತು ಅಶೋಕ್ ಅವನ ರೂಮಲ್ಲಿ ಕೂತ್ಕೊಂಡು ಅವನ ಸ್ನೇಹಿತರಿಗೋಸ್ಕರ ಕಾಯ್ತಾ ಇದ್ದ ಯಾಕೆಂದ್ರೆ ಅವನು ಅವನ ಸ್ನೇಹಿತರ ಜೊತೆ ನ್ಯೂ ಇಯರ್ ಪಾರ್ಟಿಗೆ ಹೋಗ್ಬೇಕಿತ್ತು ಇದ್ದಕ್ಕಿದ್ದ ಹಾಗೆ ಅಶೋಕ್ನ ಮೊಬೈಲ್ ರಿಂಗ್ ಆಯ್ತು ಫೋನ್ ಅವನ ಫ್ರೆಂಡ್ ರವಿದು ಅಶೋಕ್ ಫೋನ್ ರಿಸೀವ್ ಮಾಡ್ದ ಅಶೋಕ್
ನೀನು ತಯಾರಾಗಿದೀಯಾ? ನಿಂಗೆ ನೆನಪಿದೆ ತಾನೆ, ರೋಹನ್ ನ್ಯೂ ಇಯರ್ ಪಾರ್ಟಿಯನ್ನ ಅರೇಂಜ್ ಮಾಡಿದ್ದಾನೆ, ನಾವು ಅಲ್ಲಿಗೆ ಹೋಗ್ಬೇಕು. ಅರೆ ರವಿ, ನಾನು ನಿನ್ನ ಫೋನಿಗೆ ವೇಟ್ ಮಾಡ್ತಾ ಇದ್ದೆ. ನಾನು ಸುಮಾರು ಹೊತ್ತಿನ ಮುಂಚೆನೆ ರೆಡಿ ಆಗ್ಬಿಟ್ಟೆ. ಹೇಳು, ನ್ಯೂ ಇಯರ್ ಪಾರ್ಟಿಗೆ ನಿಖಿಲ್ ಮತ್ತೆ ಗೌರವ್ ಬರ್ತಾ ಇದ್ದಾರಾ? ಹೌದು, ಅವರು ಬರ್ತಾ ಇದ್ದಾರೆ. ಅವರಿಗೆ ನ್ಯೂ ಇಯರ್ ಪಾರ್ಟಿ ಅಂದ್ರೆ ತುಂಬಾ ಇಷ್ಟ, ಅವರು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನೀವೊಂದು ಕೆಲಸ ಮಾಡು, ನೀನು ರೋಹನ್ ಮನೆಗೆ ಬಾ, ಅಲ್ಲಿ ಮೀಟ್ ಮಾಡೋಣ. ಸರಿ. ಇಷ್ಟನ್ನ ಹೇಳಿ ಅಶೋಕ್ ಫೋನ್ ಇಟ್ಟ, ಮತ್ತೆ ಅವನು ಮನೆಯಿಂದ ಹೊರಟೇ ಬಿಟ್ಟ. ರೋಹನ್ನ ಪಾರ್ಟಿಯಲ್ಲಿ ಅಶೋಕ್ನ ಬಹಳಷ್ಟು ಫ್ರೆಂಡ್ಸ್ ಬಂದಿದ್ರು. ಪಾರ್ಟಿ ಬಹಳ ಚೆನ್ನಾಗಿತ್ತು, ಎಲ್ರು ಬಹಳ ಎಂಜಾಯ್ ಮಾಡಿದ್ರು. ಪಾರ್ಟಿಯಲ್ಲಿ ಗೌರವ್ ಮತ್ತೆ ರವಿ ಬಹಳ ಡ್ರಿಂಕ್ಸ್ ತಗೊಂಡ್ರು. ಅವರು ಗಾಡಿ ಓಡಿಸುವಂತ ಸ್ಥಿತಿಯಲ್ಲಿರ್ಲಿಲ್ಲ, ಅದಕ್ಕೆ ಅಶೋಕ್ ಅನ್ಕೊಂಡ ಅವರಿಬ್ಬರನ್ನ ಮನೆಗೆ ಬಿಟ್ಬಿಡೋಣ ಅಂತ, ಆಮೇಲೆ ನನ್ನ ಮನೆಗೆ ಹೋಗೋಣ ಅಂತ. ಅಶೋಕ್ ಅವನ ಸ್ನೇಹಿತರನ್ನ ಕರ್ಕೊಂಡು ಪಾರ್ಟಿಯಿಂದ ಹೊರ ನಡೆದ. ರಾತ್ರಿ 2 ಗಂಟೆ ಆಗಿತ್ತು, ಯಾವುದೇ ಟ್ಯಾಕ್ಸಿ ಅಥವಾ ಆಟೋ ಸಿಗ್ತಾ ಇರಲಿಲ್ಲ. ಅವರು ನಡೀತಾ ನಡೀತಾ ಬಹಳ ದೂರ ಹೋದ್ರು, ಆದ್ರೂ ಅವ್ರಿಗೆ ಯಾವುದೇ ಟ್ಯಾಕ್ಸಿ ಅಥವಾ ಆಟೋ ಸಿಗ್ಲಿಲ್ಲ. ಅಶೋಕ್ ಅನ್ಕೊಂಡ ಕ್ಯಾಬ್ ಕರ್ಸ್ಕೊಂಬಿಡೋಣ ಅಂತ. ಅದಾದ್ಮೇಲೆ ಅವನು ಕ್ಯಾಬ್ನ ಬುಕ್ ಮಾಡ್ದ. ಅವರೆಲ್ಲರೂ ಕ್ಯಾಬ್ಗೋಸ್ಕರ ವೇಟ್ ಮಾಡ್ತಿದ್ರು. ಆ ಜಾಗ ಬಹಳ ನಿಶ್ಶಬ್ದವಾಗಿತ್ತು, ದೂರ ದೂರಕ್ಕೂ ಯಾರೂ ಕಾಣ್ತಾ ಇರಲಿಲ್ಲ. ಅಶೋಕ್ ಅಕ್ಕಪಕ್ಕ ಏನಾದರೂ ಕೂತ್ಕೊಳ್ಳೋಕ್ ಜಾಗ ಇದೆಯಾ ಅಂತ ನೋಡ್ದ, ಅಲ್ಲಿ ಯಾವುದೇ ಜಾಗ ಇರಲಿಲ್ಲ. ಅವನು ಆ ಕಡೆ ಈ ಕಡೆ ನೋಡ್ದ, ಯಾವುದಾದ್ರೂ ಅಂಗಡಿ ತೆಗ್ದಿದ್ಯಾ ಅಂತ. ಆದ್ರೆ ಅವ್ರಿಗೆ ಒಂದ್ ಅಂಗಡಿ ಕೂಡ ಕಾಣಿಸ್ಲಿಲ್ಲ. ಆದ್ರೆ ಅಶೋಕ್ಗೆ ಅಲ್ಲಿ ಒಂದು ಅಂಗಡಿಯಲ್ಲಿ ಲೈಟ್ ಉರಿತಾ ಇರೋದು ಕಾಣುತ್ತೆ. ಅದು 2 ಅಂಗಡಿಗಳ ಮಧ್ಯ ಒಂದು ಚಿಕ್ಕ ಜಾಗದಲ್ಲಿತ್ತು. ಅದೇನೋ ಒಂಥರ ಇತ್ತು, ಏನೋ ಬಹಳ ಹಳೇದಿದ್ದ ಹಾಗೆ. ಅಶೋಕ್ ಅಲ್ಲಿಗೆ ಅವನ ಇಬ್ರು ಸ್ನೇಹಿತರನ್ನ ಕರ್ಕೊಂಡು ಹೋದ. ಆ ಅಂಗಡಿ ಬೋರ್ಡ್ ಏನೋ ಒಂಥರ ಇತ್ತು. ಆ ಅಂಗಡಿ ಬೋರ್ಡ್ನ ಎರಡೂ ಕೊನೆಗೆ ಯಾವುದೋ ಒಂದು ರೀತಿಯ ಭಯಾನಕ ಮುಖ ಬರೆದಿದ್ರು, ಮತ್ತೆ ಆ ಮುಖದ ಮೇಲೆ ಕೊಂಬು ಕೂಡ ಇತ್ತು, ಯಾವುದೋ ರಾಕ್ಷಸನ ಮುಖ ಇದ್ದ ಹಾಗಿತ್ತು. ಅದ್ರ ಮೇಲೆ ಬರ್ದಿತ್ತು ಶಾಪಿತ್ ಬಸ್ತಿ ಅಂತ. ಅಶೋಕ್ ನೋಡ್ದ, ಆ ಅಂಗಡಿ ಲೆಮನ್ ಜ್ಯೂಸ್ ಮತ್ತೆ ಕೂಲ್ ಡ್ರಿಂಕ್ಸ್ ದಾಗಿತ್ತು, ಮತ್ತೆ ಅಲ್ಲಿ ಕೂತ್ಕೊಳ್ಳಕ್ಕೂ ಜಾಗ ಇತ್ತು. ಅಶೋಕ್ ಅಂಗಡಿ ಹೊರಗಡೆ ನಿಂತ್ಕೊಂಡು ಕೂಗ್ದ, ಯಾರಾದ್ರೂ ಇದ್ದೀರಾ? ಅಷ್ಟರಲ್ಲಿ ಒಬ್ಬ ವಯಸ್ಸಾಗಿರುವಂತ ಮನುಷ್ಯ ಬಂದ. ಅವನ್ನ ನೋಡಿ ಅಶೋಕ್ಗೆ ಏನೋ ಒಂಥರ ಆಯ್ತು. ಅವನೊಂಥರ ಇದ್ದ, ಅವನು ಒಂದು ಹಳೆ ಕಂಬಳಿನ ಒದ್ಕೊಂಡಿದ್ದ. ಅವನ ಕಂಬಳಿ ಒಳಗಡೆ ಇರುವಂತ ಡ್ರೆಸ್ಸು ಒಂಚೂರು ಕಾಣ್ತಾ ಇರಲಿಲ್ಲ, ಬರೀ ಕಂಬಳಿ ಮಾತ್ರ ಕಾಣ್ತಾ ಇತ್ತು. ಅವ್ರ ಮುಖ ಏನೋ ಒಂಥರ ಇತ್ತು. ಅವನ ಮುಖದಲ್ಲಿ ಏನೋ ಒಂದು ಕ್ಯೂರಿಯಾಸಿಟಿ ಇತ್ತು. ಇವನು ಯಾರೋ ಬದುಕಿರೋಂತ ಮನುಷ್ಯನ ಹಾಗೆ ಕಾಣ್ತಾ ಇರಲಿಲ್ಲ. ನಾವು ಒಳಗಡೆ ಕೂರೋದ? ಸ್ವಲ್ಪ ಸಮಯದಲ್ಲಿ ನಮ್ಮ ಕ್ಯಾಬ್ ಬಂದ್ಬಿಡುತ್ತೆ. ಹಾ, ಒಳಗಡೆ ಬನ್ನಿ. ಅವರೆಲ್ಲರೂ ಒಳಗಡೆ ಕುತ್ಕೊಂಡ್ರು. ಏನಾದ್ರೂ ಕುಡಿತೀರಾ? ಲೆಮನ್ ಜ್ಯೂಸ್, ಬೇರೆ ಏನಾದ್ರೂ? ಅಶೋಕ್ಗೆ ಏನೋ ಯೋಚನೆ ಬಂತು, ಮತ್ತೆ ಮನ್ಸಲ್ಲೇ ಅನ್ಕೊಂಡ, ಗೌರವ್ ಮತ್ತೆ ರವಿಗೆ ಲೆಮನ್ ಜ್ಯೂಸ್ ನಾನು ಕೊಡ್ತೀನಿ, ಆವಾಗ್ಲೇ ಹ್ಯಾಂಗ್ ಓವರ್ ಸ್ವಲ್ಪ ಕಮ್ಮಿ ಆಗುತ್ತೆ, 2 ಲೆಮನ್ ಜ್ಯೂಸ್ ಕೊಡಿ. ಅಶೋಕ್ ಚಂದ್ರನ್ ಕಡೆ ನೋಡ್ತಾ ಇದ್ದ. ಅವತ್ ರಾತ್ರಿ ಪೌರ್ಣಿಮೆ ಇತ್ತು, ಚಂದ್ರ ಬಹಳ ಹೊಳಿತಿದ್ದ. ಅವನು ಚಂದ್ರನ ನೋಡ್ತಾನೆ ಇದ್ದ, ಆಗ ಅವನ ಕಣ್ಣು ಆ ಅಂಗಡಿ ಓನರ್ ಮೇಲೋಯ್ತು. ಅವನು ನೋಡ್ತಾನೆ ಆ ಚಂದ್ರನ ಅಷ್ಟು ಬೆಳಕಲ್ಲಿ ಎರಡ್ರ ನೆರಳು ಕಾಣ್ತಿರತ್ತೆ, ಆದ್ರೆ ಆ ಅಂಗಡಿ ಓನರ್ ನೆರಳು ಮಾತ್ರ ಕಾಣ್ತಾ ಇರಲ್ಲ. ಅಶೋಕ್ಗೆ ಇದನ್ನ ನೋಡಿ ಏನೋ ಒಂದು ಜ್ಞಾಪಕ ಬಂತು. ಅವನು ಯಾವಾಗ ಅಜ್ಜಿ ಮನೆಗೆ ಹೋಗ್ತಾ ಇದ್ನೋ ಆಗ ಅವರಜ್ಜಿ ಭೂತಗಳ ಕತೆ ಹೇಳ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು ಯಾರ ನೆರಳು ಕಾಣೋದಿಲ್ಲ ಅವರು ಭೂತ ಅಂತ. ಅಶೋಕ್ ಇನ್ನೂ ಒಂದ್ಸತಿ ಯೋಚನೆ ಮಾಡ್ದ, ಇದು ನನ್ನ ಭ್ರಮೆ ಅಲ್ಲ ತಾನೆ ಅಂತ. ಅದನ್ನ ಅವನು ಚೆಕ್ ಮಾಡೋದಕ್ಕೆ ಅಂತ ನಿಧಾನವಾಗಿ ಮುಂದೆ ಹೋದ. ಅವನು ನಿಧಾನವಾಗಿ ನಡ್ಕೊಂಡು ಅವನ ಹತ್ರ ಹೋಗ್ತಾನೆ. ಅವನು ನೋಡ್ತಾನೆ ಅವನು ಯಾವ ನಿಂಬೆ ಹಣ್ಣನ್ನ ಇಂಡ್ತಾ ಇರ್ತಾನೋ ಅದರಿಂದ ರಸದ ಬದಲು ರಕ್ತ ಬರ್ತಾ ಇತ್ತು, ಅದು ಕೆಂಪಗಿತ್ತು. ಅವನು ಅದನ್ನ ನೋಡೋ ಅಷ್ಟರಲ್ಲಿ ಆ ವಯಸ್ಸಾಗಿರೋಂತ ಮನುಷ್ಯ ಅವನ ಕಡೆ ತಿರುಗ್ಬಿಡ್ತಾನೆ. ಅಶೋಕ್ ಏನನ್ನ ನೋಡ್ತಾನೋ ಅದು ಹೃದಯ ಕರಗಿಸೋ ಅಂಥದ್ದು. ಅವನ ಮುಖ ಮತ್ತೆ ಶರೀರ ಹೇಗಾಗಿತ್ತು ಅಂದ್ರೆ, ಅಶೋಕ್ ನೋಡ್ತಾನೆ ಇದ್ದ ಅವನು ಯಾವುದೋ ಬೇರೆ ಪ್ರಾಣಿ ತರ ಆಗ್ಬಿಟ್ಟಿದ್ದ. ಅವನ ಮುಖದಿಂದ ಮೂಗು ಮತ್ತೆ ಬಾಯಿ ಮಾಯ ಆಗಿತ್ತು. ಅವನ ಕಿವಿ ಬಹಳ ದೊಡ್ಡದಾಗಿತ್ತು, ಮತ್ತೆ ಅವನ ವಿಚಿತ್ರವಾದ ನಗು ಬಹಳ ಭಯಂಕರವಾಗಿತ್ತು.
ಅವನ ಚೂಪಾದ ಹಲ್ಲುಗಳು ಅವು ಸೊಟ್ಟಂಪಟ್ಟವಾಗಿದ್ವು ಮತ್ತೆ ವಿಚಿತ್ರವಾಗಿದ್ವು. ಇದನ್ನೆಲ್ಲ ನೋಡಿ ಅಶೋಕ್ ಬಹಳನೇ ಭಯ ಪಟ್ಬಿಟ್ಟ. ಅವನ ಸ್ನೇಹಿತರಿಗೆ ಏನೂ ಗೊತ್ತಾಗ್ಲಿಲ್ಲ ಏನಾಗ್ತಾ ಇದೆ ಅಂತ. ಯಾಕೆ ಅಂದ್ರೆ ಅವರೆಲ್ಲರೂ ನಶೆಯಲ್ಲಿದ್ರು. ಅವನು ಅವನ ಸ್ನೇಹಿತರ ಹತ್ರ ಹೋದ. ಅವನು ಅವನ ಸ್ನೇಹಿತರನ್ನ ಅಲ್ಲಿಂದ ಎಬ್ಸಕ್ಕೆ ಶುರು ಮಾಡ್ದ. ಅಷ್ಟರಲ್ಲೇ ಆ ವಿಚಿತ್ರವಾದ ಪ್ರಾಣಿ ಹತ್ರ ಬಂತು. ಅಶೋಕ್ ಬಹಳ ಪ್ರಯತ್ನ ಪಟ್ಟ ಅಲ್ಲಿಂದ ಓಡೋಗಕ್ಕೆ, ಆದ್ರೆ ಎಲ್ಲರೂ ನಶೆಯಲ್ಲಿದ್ರು. ಅದಕ್ಕೆ ಅವ್ರನ್ನ ಕರ್ಕೊಂಡು ಓಡಕ್ಕಾಗ್ಲಿಲ್ಲ. ಅಶೋಕ್ ಒಬ್ನೇ ಅಲ್ಲಿಂದ ಓಡ್ದ. ಅವನು ಅಂಗಡಿಯಿಂದ ಇನ್ನೇನು ಓಡಕ್ಕೆ ಶುರು ಮಾಡ್ದ, ಅಷ್ಟರಲ್ಲಿ ಅದರ ಮಧ್ಯದಲ್ಲಿ ಯಾವುದೋ ಒಂದು ಕಲ್ಲಿಗೆ ಎಡವಿ ಬಿದ್ದೇ ಹೋಗ್ತಾನೆ. ಆ ಪರಿಸ್ಥಿತಿಯಲ್ಲಿ ನೋಡ್ತಾನೆ, ಆ ವಿಚಿತ್ರವಾದ ಪ್ರಾಣಿ ಅವನ ಹಿಂದೆನೆ ನಿಂತ್ಕೊಂಡಿತ್ತು. ಚಳಿಯಲ್ಲಿ ಅವನಿಗೆ ಸೆಕೆ ಆಗ್ತಾ ಇತ್ತು. ಮತ್ತೆ ಅವನು ಭಯ ಮತ್ತೆ ಮೆದು ಧ್ವನಿಯಲ್ಲಿ ಕೇಳ್ದ, ನಿಮಗೆ ಏನ್ ಮಾಡಿದ್ವಿ, ಏನಕ್ಕೆ ನಮ್ಮನ್ನ ಕೊಲೆ ಕೊಡ್ತಿದ್ದೀರಾ? ಈ ಜಾಗವನ್ನ ಸರಿಯಾಗಿ ನೋಡು, ಈ ಜಾಗದಲ್ಲಿ ಎಲ್ಲಾದ್ರೂ ಮನುಷ್ಯರು ಕಾಣ್ತಾ ಇದಾರಾ? ಮೂರ್ಖನೆ, ಸಿಟಿಯಿಂದ ನೀನು ಸಾವಿನ ಜಾಗಕ್ಕೆ ಬಂದಿದ್ದೀಯ. ಈ ಜಾಗವನ್ನ ದೇವ್ಪದ ನಗರ ಅಂತ ಹೇಳ್ತಾರೆ. ಸುಮಾರು ವರ್ಷದ ಮುಂಚೆ ಈ ಜಾಗದಲ್ಲಿ ಒಂದು ಸಣ್ಣ ಮನೆ ಇತ್ತು. ನಿನ್ರಿದ್ದಿನೇ ಊರಿನ ಯುವಕರು ಈ ಜಾಗದಲ್ಲಿ ಮನೆಯನ್ನ ಒಡೆದಾಕಿ ಬಿಲ್ಡಿಂಗ್ನ ಕಟ್ಟಕ್ ಬಂದ್ರು. ಆದ್ರೆ ಮನೆಯವರು ಎಲ್ಲರೂ ಕೂಡ ಅವರು ಹೇಳೋದನ್ನ ಕೇಳಲೇ ಇಲ್ಲ. ಆಮೇಲೆ ಒಂದಿನ ಅವರೆಲ್ಲರೂ ಸೇರಿ ಮನೆಯನ್ನ ಸುಟ್ಟು ಹಾಕಿದ್ರು. ಎಲ್ಲರೂ ಕೂಡ ಸತ್ತೋಗ್ಬಿಟ್ರು. ಅವತ್ತಿಂದ ಇವತ್ತಿನವರೆಗೂ ನಮ್ಮ ಆತ್ಮ ಇಲ್ಲೇ ಇದೆ. ಈ ಜಾಗ ಎಲ್ಲವೂ ಕೂಡ ನಮಗೆ ಸ್ವಂತ, ನಮಗೆ ಮಾತ್ರ ಸ್ವಂತ. ನಾವೀ ಜಾಗದಲ್ಲಿ ಮನುಷ್ಯರ ಮುಖವನ್ನು ನೋಡೋದಿಕ್ಕೆ ಇಷ್ಟಪಡೋದೇ ಇಲ್ಲ. ಯಾರಾದರೂ ಇಲ್ಲಿಗೆ ಬಂದರೂ ಕೂಡ ಅವರು ಜೀವಂತವಾಗಿ ವಾಪಸ್ ಹೋಗಕ್ಕಾಗಲ್ಲ. ಅವರು ಕೂಡ ನಮ್ಮ ಜೊತೆಗೆ ಬಂದ್ಬಿಡ್ತಾರೆ, ಅಂದ್ರೆ ಸತ್ತು ಹೋಗ್ತಾರೆ. ಅದು ಮಾತ್ರ ಅಲ್ಲ, ಈ ಜಾಗಕ್ಕೆ ಬರೋದಿಕ್ಕೆ ಜನರು ತುಂಬಾ ಭಯ ಪಡ್ತಾರೆ. ಹಾಗಿರ್ಬೇಕಾದ್ರೆ ನೀವು ರಾತ್ರಿ ಇಲ್ಲಿಗೆ ಬಂದಿದ್ದೀರಾ? ಇದ್ದಕ್ಕಿದ್ದ ಹಾಗೆ ಕ್ಯಾಬ್ ಬಂತು. ಅಶೋಕ್ ಬೇಗ ಓಡೋಗಿ ಕ್ಯಾಬ್ ನ ಹತ್ತೆ ಬಿಟ್ಟ. ಇಷ್ಟು ಬೇಗ ಓಡ್ಸಕ್ಕಾಗತ್ತೋ, ಓಡ್ಸು. ಅಶೋಕ್ ಬಹಳ ಭಯ ಪಟ್ಕೊಂಡಿದ್ದ. ನೀವಿಲ್ಲಿ ಹೇಗ್ ಸಿಕ್ಕಾಕೊಂಡ್ಬಿದ್ರಿ? ಇಲ್ಲಿ ಎಲ್ಲವೂ ನೋಡೋದಕ್ಕೆ ತುಂಬಾ ಭಯಂಕರವಾಗಿದೆ. ಒಳ್ಳೇದಾಯ್ತು, ನಾನು ನಿಮ್ಮನ್ನ ನೋಡ್ಬಿಟ್ಟೆ. ನಾನು ಇಲ್ಲಿ ಬರೋದಕ್ಕೆ ತುಂಬಾ ಭಯ ಪಡ್ತೀನಿ. ಹೌದು, ಏನಕ್ಕೆ ರೀತಿ ಭಯ ಪಡ್ತಾ ಇದ್ದೀರಾ? ಯಾರು ನೋಡಿ ಕಿರಿಸ್ತಾ ಇದ್ದೀರಾ? ಇದನ್ನ ಕೇಳಿ ಅಶೋಕ್ ಶಾಕ್ ಆಗ್ಬಿಟ್ಟ. ಅಂದ್ರೆ ಆ ವಯಸ್ಸಾಗಿರೋ ಮನುಷ್ಯ ಬರೀ ಅಶೋಕ್ ಮಾತ್ರ ಕಾಣ್ತಿದ್ದ, ಕ್ಯಾಬ್ ಡ್ರೈವರ್ಗೆ ಕಾಣ್ತಿರ್ಲಿಲ್ಲ. ನನ್ನ ಫ್ರೆಂಡು ಇನ್ನೂ ಅಲ್ಲೇ ಇದ್ದಾನೆ. ಏನು ಮಾಡೋಕ್ಕಾಗಲ್ಲ ಸರ್, ನೀವು ಜೀವಂತವಾಗಿದ್ದೀರಾ ಅದನ್ನಿಸ್ಕೊಂಡು ಸಂತೋಷ ಪಡಿ. ಇನ್ ಮುಂದೆ ನಿಮ್ ಫ್ರೆಂಡು ಯಾವಾಗ್ಲೂ ಸಿಗೋದೇ ಇಲ್ಲ. ಈ ಜಾಗದಲ್ಲಿ ಮನುಷ್ಯರು ಕಾಣೆಯಾಗೋದು ತುಂಬಾ ಸಹಜ. ಯಾರಾದ್ರೂ ಒಬ್ರು ಇಲ್ಲಿ ಬಂದು ಅವರು ಕಾಣೆ ಆಗ್ಬಿಟ್ರೆ ಆಮೇಲೆ ಅವರು ಯಾವತ್ತು ಸಿಗೋದೇ ಇಲ್ಲ. ಹಾ, ಇದನ್ನ ಕೇಳಿ ಅಶೋಕ್ ಅಲ್ಲೇ ಜ್ಞಾನ ತಪ್ಪಿ ಬಿದ್ದ. ಮತ್ತೆ ಅವನ ಮನೆಯಲ್ಲೇ ಎದ್ದಿದ್ದು. ಅವನ್ಗೆ ಬಹಳ ದಿನ ಜ್ವರ ಇತ್ತು. ಈ ಘಟನೆ ಆದ್ಮೇಲೆ ಅಶೋಕ್ನ ಸ್ನೇಹಿತರು ಗೌರವ್ ಮತ್ತೆ ರವಿ ಯಾವತ್ತೂ ಸಿಗ್ಲಿಲ್ಲ. ಇವತ್ತವರೆಗೂ ಕಾಣೆಯಾಗಿದ್ರು.